ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಈ ಬದುಕೆ ಹಾಗೆ ಯಾವಾಗ ಏನು ಎತ್ತ ಅಂತ ನಾವು ನಿರ್ಧಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಆಗುತ್ತೆ ಅಂತೇಳಿ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ಯಾವಾಗ ಈ ಬದುಕಿನಲ್ಲಿ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಎಲ್ಲವನ್ನೂ ಫೇಸ್ ಮಾಡೋದಕ್ಕೆ ನಾವು ರೆಡಿ ಆಗಿರ್ಬೇಕಷ್ಟೆ. ಕೋಟ್ಯಾಧಿಪತಿ ಆಗಿದ್ದಂಥ ವ್ಯಕ್ತಿ ಕೆಲವೇ ಕೆಲವು ದಿನಗಳಲ್ಲಿ ಬೀದಿಗೆ ಬರಬಹುದು. ಬೀದಿಯಲ್ಲಿ ಇದ್ದಂಥ ವ್ಯಕ್ತಿ ಕೆಲವೇ ಕೆಲವು ದಿನಗಳಲ್ಲಿ ಕೋಟ್ಯಾಧಿಪತಿ ಬೇಕಾದರೂ ಆಗ್ಬಹುದು. ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಾವೆಲ್ಲರೂ ಕೂಡ ಯಶಸ್ಸಿನ ಓಟದಲ್ಲಿ ಓಡ್ತಾ ಇರ್ತೀವಿ. ಆದರೆ ಆ ಭಗವಂತ ಹಿಡಿದು ಬ್ರೇಕ್ ಹಾಕಿ ಕೂರಿಸ್ಬಿಡ್ತಾನೆ. ಅದೆಲ್ಲವನ್ನು ಕೂಡ ಎದುರಿಸೋಕೆ ನಾವು ರೆಡಿ ಇರಬೇಕಾಗತ್ತೆ. ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಅನಂತಕುಮಾರ್ ಹೆಗಡೆ. ಸಂಸದ ಅನಂತಕುಮಾರ್ ಹೆಗಡೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅನಂತಕುಮಾರ್ ಹೆಗಡೆ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಎನ್ನುವಂಥ ವಿಚಾರ, ಅಥವಾ ಅವರ ಆ ಮಾತಿನ ವೈಖರಿ, ಅಥವಾ ವಿವಾದ. ಈ ರೀತಿಯಾಗಿ ವಿವಾದಗಳ ಮೂಲಕ ಅಥವಾ ಮಾತಿನ ಮೂಲಕ ಅತಿ ಹೆಚ್ಚು ಸುದ್ದಿಯಲ್ಲಿ ಇದ್ದಂಥ ವ್ಯಕ್ತಿ ಅಂದರೆ ಅನಂತಕುಮಾರ್ ಹೆಗಡೆ. 6 ಬಾರಿ ಸಂಸದರಾಗಿ ಆಯ್ಕೆಯಾದಂಥವರು, ಕೇಂದ್ರ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು. ಇಂಥ ಅನಂತಕುಮಾರ್ ಹೆಗಡೆ ಎಲ್ಲಿವರೆಗೆ ಹೋಗಿಬಿಟ್ಟಿದ್ರು ಅಥವಾ ಎಲ್ಲಿವರೆಗೆ ಬೆಳೆದ್ಬಿಟ್ಟಿದ್ರು ಅಂದರೆ ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಕೂಡ ಆಗ್ತಾ ಇತ್ತು. ಆದರೆ ನಾನಾಗಲೇ ಹೇಳಿದ್ನಲ್ಲ, ಬದುಕು ನಾವು ಅಂದುಕೊಂಡ ರೀತಿಯಲ್ಲಿ ಇರೋದಿಲ್ಲ. ಅನಂತಕುಮಾರ್ ಹೆಗಡೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏರುಪೇರಾಗಿ ಕುಳಿತಲ್ಲೇ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಒಂದಷ್ಟು ದಿನಗಳ ಕಾಲ ಎದುರಾಗ್ಬಿಡ್ತು. ಒಂದು ರೀತಿಯಲ್ಲಿ ಅವರ ಭವಿಷ್ಯವನ್ನೇ ಅವರ ಆರೋಗ್ಯ ಸಮಸ್ಯೆ ಹಾಳು ಮಾಡ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಏನಾಯ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಅದಕ್ಕೂ ಮುನ್ನ ಅನಂತಕುಮಾರ್ ಹೆಗಡೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ಅನಂತಕುಮಾರ್ ಹೆಗಡೆ ಹುಟ್ಟಿದ್ದು 1968. ಆ ಪ್ರಕಾರವಾಗಿ ಅವರ ವಯಸ್ಸು 54 ಆಸುಪಾಸು. ಉತ್ತರ ಕನ್ನಡದ ಶಿರಸಿಯಲ್ಲಿ ಅವರು ಜನಿಸಿದ್ದು. ಹುಟ್ಟಿದ್ದು ಒಂದು ಸಾಮಾನ್ಯ ಕುಟುಂಬದಲ್ಲಿ, ತೀರಾ ಶ್ರೀಮಂತ ಕುಟುಂಬ ಏನಲ್ಲ. ಡಿಗ್ರಿವರೆಗೆ ಅನಂತಕುಮಾರ್ ಹೆಗಡೆ ಓದಿದ್ದಾರೆ. ಅಲ್ಲೇ ಅವರ ಊರು ಸಮೀಪ ಇರುವಂಥ ಕಾಲೇಜಿನಲ್ಲೇ ಶಿಕ್ಷಣ ಎಲ್ಲವನ್ನೂ ಕೂಡ ಮುಗಿಸಿದ್ದು. ಅದಾದ ಬಳಿಕ ಅವರಿಗೆ RSS ಸಂಪರ್ಕ ಸಿಗುತ್ತೆ, ABUPಯಲ್ಲಿ ತಮ್ಮಂತ ಅವು ಗುರುತಿಸ್ಕೊಳ್ತಾರೆ. ಇದು ಒಂದು ರೀತಿಯಲ್ಲಿ ಅವರ ಬದುಕನ್ನು ಬದಲಿಸ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. RSS ಮತ್ತು ABUP ಅವರ ರಾಜಕೀಯಕ್ಕೆ ಒಂದು ರೀತಿಯಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡ್ತು. ಆ ಟೈಮ್ನಲ್ಲಿ ಯಾರ್ಯಾರು BJPಯಲ್ಲಿ ಆಕ್ಟಿವ್ ಆದರೂ ಅಥವಾ ಯಾರ್ಯಾರು BJPಯಲ್ಲಿ ತಮ್ಮಂತ ಅವು ಗುರುತಿಸ್ಕೊಂಡ್ರು, ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ RSS ಸಂಪರ್ಕ ಅಥವಾ ABUP ಸಂಪರ್ಕ, ಇದೆಲ್ಲವೂ ಕೂಡ ಅವರನ್ನು ರಾಜಕೀಯದಲ್ಲಿ ಇನ್ನಷ್ಟು ಸದೃಢಗೊಳ್ಳುವಂತೆ ಮಾಡಿತು. ಅನಂತಕುಮಾರ್ ಹೆಗಡೆ ಬದುಕಿನಲ್ಲೂ ಕೂಡ ಹಾಗೆ ಆಯಿತು. ಯುವಕನಾಗಿದ್ದಾಗಲೇ ತುಂಬಾನೇ ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿ. ಈ ಕಾರಣಕ್ಕಾಗಿ ಈ ಉತ್ತರ ಕನ್ನಡ ಭಾಗದಲ್ಲಿ ಯಾರಾದರೊಬ್ಬರು ಬೇಕು ಅಂಥೇಳಿ BJP ನಾಯಕರು ಹುಡುಕ್ತಾ ಇರ್ತಾರೆ. ಓರ್ವ ಬಲಿಷ್ಠವಾದಂಥ ಕ್ಯಾಂಡಿಡೇಟ್ ಅಥವಾ ತುಂಬಾನೇ ಆಕ್ಟಿವ್ ಆಗಿರುವಂಥ ಹುಡುಗ ಬೇಕು ಅಂತ ಆಗ ಎಲ್ಲರ ಕಣ್ಣಿಗೆ ಬಿದ್ದಂಥವರೇ ಈ ಅನಂತಕುಮಾರ್ ಹೆಗಡೆ. ಆಗ ಉತ್ತರ ಕೆನರಾ ಲೋಕಸಭಾ ಕ್ಷೇತ್ರ ಅಂತ ಕರಿತಾ ಇದ್ವಿ ಅದನ್ನು. ಅಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ. 1996 ಮೊದಲ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಗೆಲುವನ್ನು ಸಾಧಿಸ್ತಾರೆ. 1998 ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸ್ತಾರೆ. 1999 ಮಾರ್ಗರೇಟ್ ಆಳ್ವ, ಕಾಂಗ್ರೆಸ್ನ ಕ್ಯಾಂಡಿಡೇಟ್, ಅವರ ಎದುರುಗಡೆ ಅನಂತಕುಮಾರ್ ಹೆಗಡೆ ಸೋಲುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಾದ ಬಳಿಕ ಎದುರಾದಂಥ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಲು ಸಾಲು ಚುನಾವಣೆಗಳಲ್ಲಿ ಗೆದ್ದುಕೊಂಡು ಬರ್ತಾರೆ. 2004, 2009, 2014, 2019 ಈ ರೀತಿಯಾಗಿ 6 ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೌಶಲ್ಯಾಭಿವೃದ್ಧಿ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಗ ಸಾಕಷ್ಟು ಟೀಕೆಗೂ ಕೂಡ ಒಳಗಾಗಿದ್ರು. ಖಾತೆ ಬಗ್ಗೆ ಅನಂತಕುಮಾರ್ ಹೆಗಡೆ ಗೊತ್ತಿಲ್ಲ, ಹಾಗೆ ಹೀಗೆ ಅನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು ಬಿಡಿ. ಒಟ್ಟಾರೆಯಾಗಿ ಕೇಂದ್ರ ಸಚಿವರಾಗಿಯೂ ಕೂಡ ಅನಂತಕುಮಾರ್ ಹೆಗಡೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದರೆ ಅನಂತಕುಮಾರ್ ಹೆಗಡೆ ಸಂಸದರಾಗಿ ಅಥವಾ ತಮ್ಮ ಕಾರ್ಯಗಳ ಮೂಲಕ ಹೆಚ್ಚು ಸದ್ದು ಮಾಡಿದ್ದಕ್ಕಿಂತ ತಮ್ಮ ಮಾತಿನ ಮೂಲಕವೇ ಹೆಚ್ಚು ಸದ್ದು ಮಾಡಿದಂಥವ್ರು. ಅನಂತಕುಮಾರ್ ಹೆಗಡೆ ಅವರ ಮಾತಿಗೆ 2 ರೀತಿಯಾದಂಥ ಅಭಿಪ್ರಾಯವೂ ಕೂಡ ಇದೆ. ಒಂದಷ್ಟು ಜನ ಅವರು ಪರವಾಗಿ ನಿಂತ್ಕೊಂಡ್ರೆ, ಒಂದಷ್ಟು ಜನ ಅವರ ವಿರುದ್ಧವಾಗಿಯೂ ಕೂಡ ನಿಂತ್ಕೊಳ್ತಾರೆ. ಅದರಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಹೆಚ್ಚು ಟೀಕೆಯೊಳಗಾಗಿದ್ದು ಯಾವುದಪ್ಪ ಅಂದರೆ, ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟನ್ನು ಕೊಟ್ಟು. ಸಂವಿಧಾನ ತಿದ್ದುಪಡಿ ಅಂದಿದ್ರೆ ಹೆಚ್ಚಿನ ಡ್ಯಾಮೇಜ್ ಆಗ್ತಿರಲಿಲ್ಲ ಅಥವಾ ಸಮಸ್ಯೆ ಆಗ್ತಿರಲಿಲ್ಲ, ಸಂವಿಧಾನಕ್ಕೂ ಬಿಡಿ ಸಾಕಷ್ಟು ಸಂದರ್ಭದಲ್ಲಿ ತಿದ್ದುಪಡಿ ಆಗಿದೆ. ಆದರೆ ಅನಂತಕುಮಾರ್ ಹೆಗಡೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಸಂವಿಧಾನವನ್ನೇ ಬದಲಾಯಿಸಿಬಿಡಬೇಕು, BJP ಬಂದಿದ್ದೆ ಸಂವಿಧಾನವನ್ನು ಬದಲಾಯಿಸೋಕೆ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಅನಂತಕುಮಾರ್ ಹೆಗಡೆಗೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂದರೆ, ತೀವ್ರವಾದಂಥ ಟೀಕೆಯನ್ನು ಫೇಸ್ ಮಾಡಬೇಕಾಗತ್ತೆ. ಅವರ ಪಕ್ಷದಲ್ಲೇ ಇವರ ಸ್ಟೇಟ್ಮೆಂಟನ್ನು ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅನಂತಕುಮಾರ್ ಹೆಗಡೆಯ ಆ ಸ್ಟೇಟ್ಮೆಂಟಿಂದ ಅಂತರವನ್ನು ಕಾಯ್ದುಕೊಂಡು ಬಿಡ್ತಾರೆ. ಒಂದು ರೀತಿಯಲ್ಲಿ BJPಗೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಡ್ಯಾಮೇಜ್ ಆಗುತ್ತೆ. ರಾಷ್ಟ್ರೀಯ ನಾಯಕರು ಕೂಡ ಅನಂತಕುಮಾರ್ ಹೆಗಡೆಯವರ ಈ ಮಾತಿನ ಬಿಸಿ ಏನಿತ್ತು ಅದನ್ನು ಫೇಸ್ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಈ ಕಾರಣಕ್ಕಾಗಿ ಅನಂತಕುಮಾರ್ ಹೆಗಡೆಯ ಮಾತಿಗೆ ಆಗ ರಾಷ್ಟ್ರೀಯ ನಾಯಕರು
ಒಂದು ರೀತಿಯಲ್ಲಿ ಕಡಿವಾಣ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಅನಂತಕುಮಾರ್ ಹೆಗಡೆ ಅದಾದ ಬಳಿಕವೂ ಕೂಡ ನಿಲ್ಲಿಸಲಿಲ್ಲ ಬಿಡಿ. ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಮಹಾತ್ಮ ಗಾಂಧೀಜಿ ಹೋರಾಟವೇ ಒಂದು ಡ್ರಾಮಾ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಇನ್ನು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟನ್ನು ನೀವೆಲ್ಲರೂ ಕೂಡ ಗಮನಿಸಿಯೇ ಇರ್ತೀರಿ. ಪದೇ ಪದೇ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಇದ್ರು. ಮುಸ್ಲಿಂ ಸಮುದಾಯದ ಒಂದೇ ಒಂದು ಮತವೂ ನನಗೆ ಬೇಡ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಈ ರೀತಿಯಾದಂಥ ಸಾಕಷ್ಟು ಹೇಳಿಕೆಗಳನ್ನು ಆಗಾಗ ಕೊಡ್ತಾನೆ ಇದ್ರು. ಪದೇ ಪದೇ ಕಾಂಟ್ರವರ್ಸಿಯನ್ನು ಅನಂತಕುಮಾರ್ ಹೆಗಡೆ ಮಾಡ್ಕೊಳ್ತಾನೆ ಇದ್ರು. ಒಂದು ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹೋದ ವೇದಿಕೆಗಳಲ್ಲಿ ಒಂದಲ್ಲ ಒಂದು ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡ್ತಾನೆ ಇದ್ರು. ಎಷ್ಟರ ಮಟ್ಟಿಗೆ ಅಂದರೆ ಅನಂತಕುಮಾರ್ ಹೆಗಡೆ ಭಾಷಣ ಇದೆ ಅಂದರೆ ಎಲ್ಲ ಮಾಧ್ಯಮದವರು ಹಾಜರಾಗಿಬಿಡ್ತಾ ಇದ್ರು. ಯಾಕಂದರೆ ಯಾವಾಗ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ. ಇದೇ ವಿವಾದಗಳ ಕಾರಣಕ್ಕಾಗಿಯೇ ಕೇಂದ್ರ ಸಚಿವ ಸ್ಥಾನವನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಮತ್ತೊಮ್ಮೆ ಗೆದ್ದರೂ ಕೂಡ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ. ಬ್ರಾಹ್ಮಣ ಕೋಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುವಂಥ ಎಲ್ಲ ಸಾಧ್ಯತೆಗಳು ಅಥವಾ ಅವಕಾಶಗಳಿತ್ತು. ಆದರೆ ಅನಂತಕುಮಾರ್ ಹೆಗಡೆಗೆ ಸಚಿವ ಸ್ಥಾನ ಸಿಗಲೇ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಇಂತಹ ಸಾಕಷ್ಟು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಅನಂತಕುಮಾರ್ ಹೆಗಡೆ ಕೊಡ್ತಾನೆ ಹೋಗಿದ್ದಾರೆ. ಇಲ್ಲಿ ನಾನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಹೇಳಿಕೆ ಯಾವ ರೀತಿಯಾಗಿ ಸರಿ, ಯಾವ ರೀತಿಯಾಗಿ ತಪ್ಪು ಅಂಥೇಳಿ ಇದನ್ನು ನೀವೇ ನಿರ್ಧರಿಸಿ. ಈಗಾಗಲೇ ಹಿಂದೆ ಚರ್ಚೆ ಆಗಿರುವಂಥ ವಿಚಾರವೂ ಕೂಡ ಹೌದು. ಈ ರೀತಿಯಾಗಿ ಅನಂತಕುಮಾರ್ ಹೆಗಡೆ ತಮ್ಮದೇ ಆದಂಥ ರೀತಿಯಲ್ಲಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಓಡಾಡ್ತಾ ಇದ್ರು. 6 ಬಾರಿ ಸಂಸದರಾಗಿದ್ದರು, ಕೇಂದ್ರ ಸಚಿವರು ಕೂಡ ಆಗಿದ್ದರು. ಇದೇ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಬಿಜೆಪಿಗೆ ರಾಜ್ಯದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಒಬ್ಬರು ಬೇಕು, ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಅದೇ ರೀತಿಯಾಗಿ ರಾಜ್ಯದಲ್ಲಿ ಅನಂತಕುಮಾರ್ ಹೆಗಡೆ ಎನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇತ್ತು. ಹೇಳೋಕ್ಕಾಗ್ತಿರಲಿಲ್ಲ, ಅನಂತಕುಮಾರ್ ಹೆಗಡೆ ಮುಖ್ಯಮಂತ್ರಿ ಆದರೂ ಆಗ್ತಿದ್ರೇನೋ ಅಥವಾ ಏನು ಬೆಳವಣಿಗೆ ಆಗ್ತಿತ್ತು ಗೊತ್ತಿಲ್ಲ. ಒಟ್ಟಾರೆ ಅದೇ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಬದುಕಿನಲ್ಲಿ ಒಂದಷ್ಟು ಬೆಳವಣಿಗೆ ಆಗೋದಕ್ಕೆ ಶುರುವಾಯಿತು. ಅನಂತಕುಮಾರ್ ಹೆಗಡೆಗೆ ಇದ್ದಕ್ಕಿದ್ದ ಹಾಗೆ ನಡೆಯೋದಕ್ಕೆ ಓಡಾಡೋದಕ್ಕೆ ಸಮಸ್ಯೆ ಆಯಿತು. ಆರಂಭದಲ್ಲಿ ಅವರು ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಆದರೆ ಬರ್ತಾ ಬರ್ತಾ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂದರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡುವ ಹಂತದವರೆಗೂ ಕೂಡ ಬಂದ್ಬಿಡುತ್ತೆ. ಅವರಿಗೆ ತೀವ್ರ ಕಾಲಿನ ಸೆಳೆತ ಶುರುವಾಗ್ಬಿಡುತ್ತೆ, ಹಾಗೆ ಬೆನ್ನು ನೋವು ಶುರುವಾಗ್ಬಿಡುತ್ತೆ. ಅಂದರೆ ಎದ್ದು 2 ಹೆಜ್ಜೆಯನ್ನು ಇಡಲಾರದಂಥ ಪರಿಸ್ಥಿತಿ ಅಥವಾ ಎದ್ದು ಓಡಾಡಲಾರದಂಥ ಪರಿಸ್ಥಿತಿ ಅನಂತಕುಮಾರ್ ಹೆಗಡೆ ಅವರಿಗೆ ಉಂಟಾಗುತ್ತೆ. ಆರಂಭದಲ್ಲೆಲ್ಲ ಅಂದ್ಕೊಂಡ್ರು ಇದು 1 ತಿಂಗಳಿಗೆ ಸರಿಯಾಗಬಹುದು ಅಥವಾ ಇನ್ನೇನು ಕೆಲವೇ ದಿನಗಳಿಗೆ ಸರಿಯಾಗಬಹುದು, ಇದೇನಂತ ದೊಡ್ಡ ಸಮಸ್ಯೆ ಅಲ್ಲ, ಕಾಲು ನೋವು ಬೆನ್ನು ನೋವು ಎಲ್ರಿಗೂ ಕೂಡ ಬರ್ತಾ ಇರತ್ತೆ, ತೀರಾ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಅಲ್ಲ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡ್ರು. ಆದರೆ ಬರ್ತಾ ಬರ್ತಾ ಅನಂತಕುಮಾರ್ ಹೆಗಡೆಯವರ ಸಮಸ್ಯೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತು. ಎಲ್ಲಿಯವರೆಗೆ ಅಂದರೆ ಸುದೀರ್ಘ ಅವಧಿಯವರೆಗೆ ಅನಂತಕುಮಾರ್ ಹೆಗಡೆ ಬೆಡ್ ರೆಸ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಯಿತು. ನಾನಾ ರೀತಿಯಾದಂಥ ಮಾತುಗಳು ಕೇಳಿಬಂತು. ಒಂದಷ್ಟು ಜನ ಬೋನ್ ಕ್ಯಾನ್ಸರ್ ಅಂದರು, ಇನ್ನೊಂದಷ್ಟು ಜನ ಇನ್ನೇನೋ ಆರೋಗ್ಯ ಸಮಸ್ಯೆ ಅಂದರು, ಹಾಗೆ ಹೀಗೆ ಅಂತ ವಿಚಾರ ಹೇಳ್ತೋದ್ರು. ಬಟ್ ಇಲ್ಲಿವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ, ನಿಜವಾಗ್ಲೂ ಅವ್ರ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿರೋದು ಅಥವಾ ಏನು ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಅವ್ರು ಹೇಳ್ಕೊಳ್ಳೋ ಪ್ರಕಾರ ಅಥವಾ ಅವರ ಆಪ್ತರು ಅಥವಾ ಕುಟುಂಬಸ್ಥರು ಹೇಳೋ ಪ್ರಕಾರ ಅವರಿಗೆ ವಿಪರೀತವಾದಂಥ ಬೆನ್ನುವಿದೆ, ವಿಪರೀತವಾದಂಥ ಕಾಲುನೋವಿದೆ ಅಂತ ಹೇಳ್ತಾರೆ. ಅಂತಿಮವಾಗಿ ಆ ಬೆನ್ನುವಿಗೆ ಮತ್ತು ಕಾಲುನೋವಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಯಿತು. ಅದಾದ ಬಳಿಕವೂ ಕೂಡ ಒಂದಷ್ಟು ದಿನಗಳ ಕಾಲ ರೆಸ್ಟ್ನಲ್ಲೇ ಇದ್ದರು. ತುಂಬ ದಿನಗಳ ನಂತರ ಅನಂತಕುಮಾರ್ ಹೆಗಡೆ ಕಮ್ಬ್ಯಾಕ್ ಮಾಡಿದರು. ಇತ್ತೀಚೆಗಷ್ಟೇ ಮತ್ತೆ ಬಂದು ಭಾಷಣವನ್ನು ಕೂಡ ಮಾಡಿದರು, ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು. ಯಾಕೆ ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಟ್ಟೆ ಅಂದರೆ ಒಂದಷ್ಟು ಜನರ ಬದುಕಿಗೂ ಕೂಡ ಇದು ಪಾಠ ಆಗುತ್ತೆ. ಯಾಕಂದರೆ ಅನಂತಕುಮಾರ್ ಹೆಗಡೆ ಯಾವ ಪರಿಯಾಗಿ ರಾಜ್ಯದಲ್ಲಿ ಹೆಸರು ಮಾಡಿದಂಥವ್ರು ಅಥವಾ ಇಡೀ ದೇಶಾದ್ಯಂತವೇ ಒಂದು ರೀತಿಯಲ್ಲಿ ಹೆಸರನ್ನು ಮಾಡಿದಂಥವ್ರು. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸದಾ ಕಾಲ ಅನಂತಕುಮಾರ್ ಹೆಗಡೆ ಕುರಿತಾಗಿ ಒಂದಲ್ಲ ಒಂದು ಸುದ್ದಿ ಇದ್ದೇ ಇರ್ತಿತ್ತು. ಕಾಂಟ್ರವರ್ಸಿ ವಿಚಾರಗಳು ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅನಂತಕುಮಾರ್ ಹೆಗಡೆ ರಾಜ್ಯದಲ್ಲಿ ಒಂದೊಳ್ಳೆ ಸ್ಥಾನಮಾನವನ್ನು ಪಡೀತಾರೆ ಎನ್ನುವಂಥ ಅಷ್ಟರ ಮಟ್ಟಿಗೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ನೋಡಿ, ಅವರ ಯಶಸ್ಸಿನ ಓಟಕ್ಕೆ ಅಥವಾ ಆ ನಿರಂತರವಾದಂಥ ಓಟಕ್ಕೆ ಆ ಭಗವಂತ ಯಾವ ರೀತಿಯಾಗಿ ಬ್ರೇಕ್ ಹಾಕಿಬಿಟ್ಟ ಅಂತ ಹೇಳಿ, ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಸಮಸ್ಯೆ ಆಗಿ ಎಷ್ಟು ತಿಂಗಳಾನುಗಟ್ಟಲೆ ಅವರು ಬೆಡ್ ರೆಸ್ಟ್ ಮಾಡುವಂಥ ಪರಿಸ್ಥಿತಿ ಕೂಡ ಎದುರಾಯಿತು. ಆರೋಗ್ಯ ಸಮಸ್ಯೆ ಅಷ್ಟು ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಅವರ ಭವಿಷ್ಯವನ್ನೇ ಹಾಳು ಮಾಡ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೆಚ್ಚು ಕಡಿಮೆ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಕಡಿಮೆ ಇದೆ. ಲೋಕಸಭಾ ಚುನಾವಣೆಗೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಾರೆ ಎನ್ನುವಂಥ ಮಾತುಗಳು ಕೇಳಿಬರ್ತಾರೆ. ಯಾಕಂದರೆ ಅವರ ಆರೋಗ್ಯ ಸ್ಪಂದಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲೂ ಒಂದಷ್ಟು ಸುದ್ದಿ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ಸದ್ಯ ಓಡಾಡ್ತಿರುವಂಥ ಸುದ್ದಿ ಅದೇ, ಮುಂದೆ ಅವರು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ, ರಾಜಕೀಯದಲ್ಲಿ ಆಕ್ಟಿವ್ ಆಗಿರೋದಿಲ್ಲ. ಕಾರಣ ಅವರ ಆರೋಗ್ಯ ಸಮಸ್ಯೆ, ಯಾವುದಕ್ಕೂ ಕೂಡ ಅವರ ಆರೋಗ್ಯ ಸ್ಪಂದಿಸ್ತಾ ಇಲ್ಲ ಎನ್ನುವಂಥ ಮಾಹಿತಿಯೂ ಕೂಡ ಇದೆ. ಹೆಚ್ಚು ಕಡಿಮೆ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡ್ರು ಅಂತಾದರೆ ನೋಡಿ, ಅವರ ಆರೋಗ್ಯ ಸಮಸ್ಯೆಯೇ ಅವರ ಭವಿಷ್ಯವನ್ನು ಹಾಳು ಮಾಡ್ತು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದು. ಯಾಕಂದರೆ ಎಲ್ಲ ರೀತಿಯಾದಂಥ ಅವಕಾಶಗಳು ಇದ್ದಂಥ ನಾಯಕ, ವಯಸ್ಸೇನು ಭಾರಿ ಆಗಿಲ್ಲ. 54 ವರ್ಷ ರಾಜಕಾರಣದಲ್ಲಿ ಅಥವಾ ರಾಜಕೀಯದಲ್ಲಿ 54 ವರ್ಷ ಅಂದರೆ ಅದೇನು ದೊಡ್ಡ ವಯಸ್ಸು ಅಲ್ಲವೇ ಅಲ್ಲ.
ಎಷ್ಟು ಈ ಕಡಿಮೆ ವಯಸ್ಸಿಗೆ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಅನಂತಕುಮಾರ್ ಹೆಗಡೆ ಫೇಸ್ ಮಾಡುವಂಥ ಪರಿಸ್ಥಿತಿ ಎದುರಾಯಿತು. ಇನ್ನು ತುಂಬ ಜನರ ಪ್ರಶ್ನೆ ಇರುತ್ತೆ, ಅನಂತಕುಮಾರ್ ಹೆಗಡೆ ಅವರ ಆಸ್ತಿ ಏನು ಮಾಡಿಲ್ವಾ, ಆಸ್ತಿ ಪಾಸ್ತಿ ಎಷ್ಟು ಅಂಥೇಳಿ. 6 ಬಾರಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಆಸ್ತಿ ಒಟ್ಟು 8 ಕೋಟಿ ರೂಪಾಯಿ. 2014 ಚುನಾವಣೆ ಸಂದರ್ಭದಲ್ಲಿ ಅವರು ಘೋಷಿಸಿಕೊಂಡಂಥ ಆಸ್ತಿ 3 ಕೋಟಿ ರೂಪಾಯಿ. 2018 ಚುನಾವಣೆ ಸಂದರ್ಭದಲ್ಲಿ ಅವರು ಘೋಷಿಸಿಕೊಂಡಂಥ 19 ಚುನಾವಣೆಯಲ್ಲಿ ಅವರು ಘೋಷಿಸಿಕೊಂಡಂಥ ಆಸ್ತಿ 8 ಕೋಟಿ ರೂಪಾಯಿ. ಅಂದರೆ ಒಂದು 5 ವರ್ಷದ ಅಂತರದಲ್ಲಿ ಒಂದು 5 ಕೋಟಿಯಷ್ಟು ಜಾಸ್ತಿ ಆಗಿದೆ. ಇದು ಅನಂತಕುಮಾರ್ ಹೆಗಡೆ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ.